हेलो एवरीवन वीडियो प्रपंचदल्ले अति कड़मे जीवितावधियन्नु होंदिरो मूरु प्राणिगळु अथवा कीटगळ बग्गे तिळ्कोळ्ळोण। नंबर वन अमेरिकन सैंड बोरोइंग मेफ्लाई। ई ओंदु हुळ नीरल्लि केवल 30 निमिषगळल्लि हुट्टि हेण्णु हुळगळ जोते लैंगिक क्रियेयल्लि इद्दु केलवे निमिषगळल्लि सत्तोगुत्ते। हेण्णु हुळगळु अष्टे लैंगिक क्रियेय नंतर मोट्टेगळन्नु नीरल्लिट्टु सत्तोगुत्ते। इदर लैफ स्पान मैक्सिमम 2 गंटेगळष्टे। नंबर टू लूना मोथ। इदन्न दैत्य रेष्मे हुळगळु अंतानू करीतारे। इदर जीवितावधि 7 दिनगळिंद 10 दिन। ई हुळगळु मोदलु कैटरपिलर स्टेज अल्लि इद्दु नंतर हारो चिट्टेगळ तर बदलागुत्ते। इदु अष्टु बेग ಸಾಯಕ್ಕೆ ಕಾರಣ ಅದಕ್ಕೆ ತಿನ್ನೋದಕ್ಕೆ ಬಾಯಿರಲ್ಲ। ಹೌದು ಅದು ಅದರ ಕ್ಯಾಟರ್ಪಿಲ್ಲರ್ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ತಿಂದು ಸೇವ್ ಮಾಡ್ಕೊಂಡ ಎನರ್ಜಿಯನ್ನ ಆಹಾರಕ್ಕೆ ಶುರು ಮಾಡಿದಾಗ ಬಳಸುತ್ತೆ। ಮತ್ತೆ ಸಂತಾನೋತ್ಪತ್ತಿಗೋಸ್ಕರ ಹೆಣ್ಣು ಲೂನಾ ಮೋಚ್ಗಳನ್ನು ಹುಡುಕೊಂಡು ಹೋಗುತ್ತೆ। ಹೆಣ್ಣು ಲೂನಾ ಮೋಚ್ಗಳು ಲೈಂಗಿಕ ಕ್ರಿಯೆಯ ನಂತರ ಮೊಟ್ಟೆಗಳನ್ನು ಇಟ್ಟು ಸತ್ತೋಗುತ್ತೆ। ನಂಬರ್ 3 ಮಸ್ಕಿಟೋ। ಸೊಳ್ಳೆಗಳ ಜೀವಿತಾವಧಿ 4 ದಿನದಿಂದ 45 ದಿನದವರೆಗೂ, ಅದರಲ್ಲೂ ಗಂಡು ಸೊಳ್ಳೆಗಳ ಜೀವಿತಾವಧಿ ಬರೀ 4 ದಿನದಿಂದ 10 ದಿನದವರೆಗೂ ಅಷ್ಟೇ। ಕಾರಣ ಗಂಡು ಸೊಳ್ಳೆಗಳು ಬರೀ ಸಸ್ಯ ಮತ್ತೆ ಹೂವಿನ ಮಕರಂದವನ್ನು ಮಾತ್ರ ಕುಡಿಯುತ್ತೆ, ಆದ್ರೆ ಹೆಣ್ಣು ಸೊಳ್ಳೆಗಳು ಮಕರಂದದ ಜೊತೆಗೆ ರಕ್ತವನ್ನು ಕುಡಿಯೋದ್ರಿಂದ ಗಂಡು ಸೊಳ್ಳೆಗಿನ ಹೆಣ್ಣು ಸೊಳ್ಳೆಗಳ ಜೀವಿತಾವಧಿ ಹೆಚ್ಚು। ನನಗೆ ಇದರ ಬಗ್ಗೆ ರಿಸರ್ಚ್ ಮಾಡ್ತಿರಬೇಕಾದ್ರೆ ಗೊತ್ತಾಗಿದ್ದು, ನಮಗೆ ಕಚ್ಚೋದು ಹೆಣ್ಣು ಸೊಳ್ಳೆಗಳು ಅಂತ। ನಿಮಗೆ ಈ ವಿಷಯ ಆಗಲೇ ಗೊತ್ತಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।